ನೀವು ನೋಡ್ತಾ ಇದ್ದೀರಾ ಸುವರ್ಣ. ಶಾಮಾ, ನಿನ್ ಫ್ರೆಂಡ್ ಅಣ್ಣ ಬರ ಗೊತ್ತಿದ್ದು ನೋಡಿ, ಹಿಂದೆ ಹಿಂದೆ ಹೋಗ್ತಾ ಇದೆಯಲ್ಲ, ಒಂಚೂರು ನಾಚಿಕೆ ಆಗಲ್ವಾ? ಲೇ, ನಿನ್ ಕೆಲಸ ನೀನ್ ನೋಡ್ತಾ ಇರೋ, ನಿನ್ ಜೊತೆ ಯಾವನೇ ಮಾತಾಡ್ತಾನೋ ಓಕೆ. ನೀನ್ ಇನ್ನು ಇವಳ ಜೊತೆ ಇದೆಯಲ್ಲ ಗುರು, ಇವಳ ಜೊತೆ ನಿನ್ ಮರ್ಯಾದೆನ ಹೋಗುತ್ತೆ ಅಷ್ಟೇ. ಹೌದು, ಅದಕ್ಕೇನು ಇವಾಗ ಹೋದ್ರೆ ನನ್ನ ಮರ್ಯಾದೆ ತಾನೆ ಹೋಗೋದು? ನನ್ನ ಮರ್ಯಾದೆ ಚಿಂತೆ ನಿಂಗೆ ಮಾಡಬೇಡ, ಹೋಗ್ತಾ ಇರೋ. सैकल सवारी नाने बेकु प्रीति नान बेड अल हिंगेला निजवाग्लू नन शामानेनो हे चच्चिबिडोष्टु कोप बर्ता इदे निन्न मेले हिंगे नीनु माताडोदु दब्बा नन्न मगने निन्नो निंगे होडियक्के मनसु आग्तिल्ल नंगे होगु होगु इवाग नीन नान बेड अंत नंगे गोत्तागिदे नीने नन बिट्टु होगोदु नाने एल्लादरू होगि सायतीनि इन्नु हेंगे हेळोदु इवळिगे हेळो तर एल्ल हेळायतु मनसिन तुंबा आ लंबोदरन तुंबिरबेकाद्रे निम्मत हेंगे अर्थ आगुत्ते इवळिगे नन्न कण्णिगे हेंगे कानिसुत्ते सड़न गुच्छन तर आड़क शुरू माड़िदाने नान यार लव माड़िद्रे नान अवन एल बिट्टु होगि बिड्तीनो अंत भय अवनिगे गूबे नन मग नन शामंग नान हेंगप्प अर्थ माडिस्लि अल्ल अव नन दोस्त ताने अवनिगे अवनिगे नन मनसु अर्थ आगल्वा याके हिंगे आड्ता इद्दानो एनो बायिगे बंदंगेल्ल माताडि डिपार्टमेंट बरते जुआलजी जर्नलिज्म निम्स बैले अब जर्नलिज्म जियोग्राफी गोतल कुड़ी ಏನಾಯ್ತು ಕೊಡು ಬೇಗ ಹೋಗ್ಬೇಕು ನಾನು
ಅವಳ್ಯಾಕೆ ಇವನಿಗೆ ಕೊರಿಯರ್ ಕಳಿಸಿದ್ಲು? ಇಲ್ಲೇನೋ ಇದೆ. ಅವನಿಗೂ ಅವಳಿಗೂ ಎಂಥದ್ದು ಕನೆಕ್ಷನ್ ಇರಲೇಬೇಕು. ಇಲ್ಲದೆ ಅವತ್ತು ಕಾಲೇಜ್ ಡೇ ದಿನ ಅಷ್ಟೊತ್ತು ಮಾತಾಡ್ತಾರ? ಅದಿಲ್ಲದೆ ಹೋದ್ರೆ ಇವತ್ತು ಕೊರಿಯರ್ ಕಳಿಸ್ತಾಳ? ಇರಲಿ, ಒಳ್ಳೇದೇ ಆಯಿತು. ನನ್ನ ಕುಳ್ಳಿ ನನ್ನ ಮನಸ್ಸು ಅರ್ಥ ಆಗಬೇಕು ಅಂದರೆ ಅವಳ ಕಣ್ಣಿಗೆ ಆ ಲಂಬುದ್ರ ಕಾಣಿಸ್ಕೋಬಾರ್ದು, ಅವಳ ಮನಸ್ಸಿನ ದೂರ ಆಗಬೇಕು. ಸುನೈನ ಯಾರೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅವಳಿಂದನಾದರೂ ಆ ಲಂಬುದ್ರ ಇಲ್ಲಿಂದ ಹೋಗೋಂಗಾದರೆ ಅಷ್ಟೇ ಸಾಕು. ಒಳ್ಳೇದಾಯ್ತು ಬಿಡು, ಅವ್ನು ನನಗ್ ಸಿಕ್ಕೋಬೋದು, ನಿಂಗೆ ಸಿಕ್ಕಿದ್ರೆ ನಿಂಗ್ ಕಷ್ಟ ಆಗಿರೋದು. ನಂಗೇನ್ ಕಷ್ಟ ಆಗಿರೋದು? ನೀನು ಲಂಬು ಸಾಲ್ದು ಅಂತ ನಾರಾಯಣಪ್ಪನ ಜೊತೆ ಹೇಗ್ ಬೇಕಿತ್ತ? ನಾನು ಎಂತ ಮಾತಾಡ್ತೀಯ ಗಬ್ಬೇಶ್ವರಿ? ಗಬ್ಬ ನೀನು, ಆಗ್ಲಂಗೆಲ್ಲ ಮಾತಾಡಿದ್ಯಲ್ಲ, ಹೋಗಿ ನಾಲ್ಗೆನ ಫಿನಾಲ್ ಹಾಕೊಂಡು ತೊಳ್ಕೊ. ಇಷ್ಟು ಅಸಹ್ಯವಾಗಿತ್ತು ಗೊತ್ತಾ? ಬಿಡೆ, ನಾನು ಅಂದ್ರೆ ನಿನ್ಗೆ ಅಸಹ್ಯನೆ. ಹೊಟ್ಟೆ ಕಿಚನ್ ಹೊಟ್ಟೆ ಕೋಳಿ, ನಾನ ನಂಬುಗ್ ಲವ್ ಮಾಡ್ತೀನಿ ಅಂತ ನಿನಗ್ ಹೊಟ್ಟೆ ಉರಿ ಅಲ್ವಾ? ಪ್ರತಿ ಸಲನು ನಿನ್ ಹ್ಯಾಪ್ ಮೋರೆ ಹಾಕೊಂಡಾಗ ಬಂದು ನಿಂಗ್ ಬಾರ್ಸಕ್ಕೂ ಆಗಲ್ಲ, ಬಂದ್ ಮುದ್ ಮಾಡಕ್ಕೂ ಆಗಲ್ಲ. ಎಲ್ಲಾದ್ರೂ ಹೋಗ್ ಸಾಯಿ, ನಂಗೂ ಹೇಗೆ ಹೇಗೆ ಸಾಕಾಗಿ ಹೋಗಿದೆ. ಗೊತ್ತು ಬಿಡೆ, ಇನ್ಮೇಲೆ ನನ್ ಜೊತೆ ಹೇಗೋ ಕರ್ಮ ನಿಂಗಿಲ್ಲ, ಆ ಲಂಬು ಜೊತೆನೇ ಹೇಗೋ. ಆಲ್ ದಿ ಬೆಸ್ಟ್. ಹೋಗ್ತಾ ಹೋಗ್ತಾ ನಿಂಗೆ ಗೊತ್ತಾಗತ್ತೆ ಬಿಡೆ ನಾನೇನು ಅಂತ ಹೇಳೋದು. ನಿನ್ನ ಮನಸ್ಸನ್ನ ನಾನು ಹಾಳು ಮಾಡಲ್ಲ. ಇವಾಗ ಸರಿಯಾಗಿ ಹೇಳಿದ್ರೆ ಸರಿ ಹೇಳ್ತೀನಿ, ನಂಬ್ತೀಯ? ಲೋ ಬೋದಾಳ, ಹುಡ್ದಾಗಿಂದ ನಿನ್ ಜೊತೆಲೇ ಇದ್ದೀನಿ, ನಾನು ನಿನ್ನ ನಂಬ್ತೀನಿ. ಅದೇನು ಹೇಳ್ಬೇಕೋ ಹೇಳ್ಬಿಟ್ಟು ಸಾಯಿ. ಆ ಸುನೈನ ಇದ್ದಾಳಲ್ಲ, ಅದೇ ಕಾಲೇಜ್ ಡೇ ದಿನ ಬಂದಿದ್ಲಲ್ಲ, ಅವಳು ಲಂಬುಗೆ ಕೊರಿಯರ್ ಕಳಿಸಿದಾಳೆ. ಕಾಲೇಜ್ ಡೇ ದಿನನೂ ಅಷ್ಟೇ, ಆ ಮೂಲೆಯಲ್ಲಿ ನಿಂತ್ಕೊಂಡು ಎಷ್ಟೊತ್ತು ಮಾತಾಡ್ತಾ ಇದ್ರು ಗೊತ್ತಾ? ಅವರಿಬ್ಬರಿಗೂ ಪರಿಚಯ ಇದೆ ಅಂತ ನನಗೆ ಅವತ್ತೇ ಡೌಟ್ ಬಂದಿತ್ತು. ಅದನ್ನು ನಾನು ನಿಂಗೆ ಹೇಳಿದಾಗ ನೀನು ನಂಬಲಿಲ್ಲ. ನಾವಿಬ್ಬರು ಅವ್ರನ್ನ ಹೋಗಿ ನೋಡೋ ಅಷ್ಟರಲ್ಲಿ ಅವರಲ್ಲಿಂದ ಹೊರಟ್ಬಿಟ್ಟಿದ್ರು. ಬಿಡೆ, ನೀನು ನನ್ನ ನಂಬಲ್ಲ, ಅವರಿಬ್ಬರ ಮಧ್ಯೆ ಏನೇ ಇದ್ರು ನಿಂಗೇನಲ್ವಾ? ಆ ಲಂಬು ಎಂತೋನೇ ಆಗಿದ್ರು ನಿನಗೆ ಅವನು ಬೇಕು ಅಷ್ಟೇ ತಾನೇ? ಅವನು ಎಂತೋನು ಅಂತ ಯೋಚನೆ ಮಾಡೋಷ್ಟು ತಾಳ್ಮೆ ನಿಂಗೆಲ್ಲಿದೆ? ನೀನು ಅವನ ಬಗ್ಗೆ ಯೋಚನೆ ಮಾಡ್ತಾ ಇರೋ, ನಾನು ಏನು ಹೇಳಿದ್ರು ಅರ್ಥ ಮಾಡ್ಕೋಬೇಡ. ನಾನಿನ್ ಬರ್ತೀನಿ, ಬಾಯ್. ಶ್ಯಾಮ ಹೇಳಿದ್ದೆಲ್ಲ ನಿಜಾನ? ಇವ್ ನನ್ ದೋಸ್ತು, ಇವ್ನ ಯಾಕೆ ನನ್ನ ಹತ್ರ ಸುಳ್ಳು ಹೇಳ್ತಾನೆ? ಲೋ ಶ್ಯಾಮ ನಿಲ್ಲೋ. ತೇಜ ಫ್ರೆಶ್ ಆದ್ಯಾ? ಕಾಫಿ ರೆಡಿ. ಬಂದೆ ಮಾ, ಬಂದೇ ಬಿಟ್ಟೆ. ಯಾರು? ತೇಜ ಕಾಫಿ ನೋಡ್ಕೋ, ಬಂದೆ ಎರಡು ನಿಮಿಷ. ಓಕೆ. ಮೇಡಮ್ ಅರೆ,
ತಗೊಳ್ಳಿ, ಇದು ನಿಮ್ಮ ಮಗೋರಿಗೆ ಬಂದಿದ್ದು. ಕಾಲೇಜಲ್ಲೇ ಕೊರೋನಾ ಅಂತ ಅಂದ್ಕೊಂಡೆ, ಅಷ್ಟರೊಳಗೆ ಅವ್ರು ಮನೆಗೆ ಬಂದ್ಬಿಟ್ಟಿದ್ರು. ನಾ ಕೊಡ್ತೀನಿ, ಪರವಾಗಿಲ್ಲ. ಇದು ನಾನೇ ಕೊಟ್ಟಿದ್ದು ಅಂತ ನಿಮ್ಮ ಮಗೋರಿಗೆ ಒಂದ್ಸಲ ಹೇಳ್ಬಿಡಿ ಮೇಡಮ್. ಖಂಡಿತ ಬರ್ತೀನಿ. ಥ್ಯಾಂಕ್ ಯು. ನಾರಾಯಣ ಪೋರೆ, ಒಂದು ನಿಮಿಷ ಬನ್ನಿ. ಮೇಡಮರೇ, ನನ್ನ ಮಗನಿಗೆ ಮುಂದೆ ಕಾಲೇಜ್ಗೆ ಏನೇ ಕೊರಿಯರು ಅಥವಾ ಪೋಸ್ಟ್ ಬಂದ್ರೂ ಮನೆಗೆ ತಂದುಕೊಡಿ. ಈಗ ಅವನೇ ನನಗೆ ಹೇಳ್ದ, ಈ ಮನೆ ಅಡ್ರೆಸ್ಸು ತುಂಬ ಜನಕ್ಕೆ ಗೊತ್ತಿಲ್ಲ, ಅದಕ್ಕೆ ಕಾಲೇಜಿಗೆ ಕಳಿಸ್ಬಿಡ್ತಾರೆ ಅಷ್ಟೇ. ನನ್ನ ಕೈಲೆ ತಂದುಕೊಡಿ, ಸರಿನಾ? ಆಯ್ತು ಮೇಡಮ್. ಆಯ್ತು. ನಿಮ್ ಕಾಲೇಜ್ ಸೆಕ್ಯೂರಿಟಿ ಬಂದಿದ್ರು, ನಿನ್ ಹೆಸರಿಗೆ ಒಂದ್ ಕೊರಿಯರ್ ಬಂದಿತ್ತಂತೆ, ಕೊಟ್ಟು ಹೋಗ್ಬೇಕು ಅಂತ. ಅದ್ ನೋಡಿದ್ರೆ ಬೆಂಗಳೂರಲ್ಲಿ ನಮ್ ಮೀನಾಕ್ಷಿ ಅಂತ ಇರ್ಲಿಲ್ವಾ, ಅವ್ರ ಮನೆ ಇನ್ವಿಟೇಷನ್. ಮನೆ ಅಡ್ರೆಸ್ ಯಾರಿಗೂ ಗೊತ್ತಿಲ್ಲ, ಅದಕ್ಕೆ ಕಾಲೇಜಿಗೆ ನಿನಗೆ ಕೊರಿಯರ್ ಮಾಡಿದ್ದಾರೆ. ಹೌದಾ? ಸೋ ನೈಸ್. ನೋ, ಅವ್ರ ಜೊತೆ ಎಲ್ಲ ಟಚ್ ಹೊರಟೋಗಿದೆ ಅಲ್ವಾ? ಅಲ್ಲಿಂದ ಬಂದಿದ್ದೋ ಬಂದಿದ್ದೆ, ವಾಪಸ್ ತಿರುಗೇ ನೋಡಿಲ್ಲ. ನೀನು ಬೇಡಪ್ಪ, ಯಾವತ್ತಿಗೂ ಬೇಡ. ಇಲ್ಲೇ ತೇಲಾಡೋಷ್ಟು ಸುಖ ಇರಬೇಕಾದ್ರೆ ಬಿಟ್ಟು ಬಂದಿರೋ ಆ ಊರಿನ ಹಂಗು ನಮ್ಗೆ ಯಾಕೆ ಹೇಳು? ತೇಜ, ನಾವ್ ಇಲ್ಲಿರೋದೇ ಚೆನ್ನ. ಯು ಕ್ಯಾನ್ ನೆವರ್ ಸೇ ಸೋ. ಯಾರಿಗೆ ಗೊತ್ತು, ನಾವು ಮತ್ತೆ ಆ ಊರಿಗೆ ಹೋಗೋ ದಿನಾನು ಬರ್ಬೋದಲ್ವಾ? ಹೇಳಿ ಕೇಳಿ, ನನ್ನ ಹುಟ್ಟೂರಮ್ಮ ಬೆಂಗಳೂರು. ಬಿಟ್ಟು ಬಂದ್ಮೇಲೆ ನಾ ಹುಟ್ಟಿದ ಮನೇನೆ ತವ್ರ ಮನೆ ಆಗ್ಬಿಡತ್ತೆ, ಇರೋ ಮನೆ ಸ್ವಂತದ್ದಾಗತ್ತೆ. ಊರು ಹಾಗೆ ತಾನೆ, ನಾವ್ ಯಾವ ಊರಲ್ಲಿದ್ದೀವೋ ಅದೇ ನಮ್ ಸ್ವಂತದ್ದು ಅನ್ಕೊಂಡ್ರೆ ಆಯ್ತು. ಐ ಸಾರ್ಟ್ ಆಫ್ ಅಗ್ರಿ, ಬಟ್ ಅದು ನಮ್ಮ ಆರಿಜಿನ್ ಅನ್ನೋದನ್ನ ಮರಿಬಾರ್ದು ಅಲ್ವಾ? ನೋ ರಿವರ್ ಕ್ಯಾನ್ ರಿಟರ್ನ್ ಟು ಇಟ್ಸ್ ಸೋರ್ಸ್, ಯೆಟ್ ಆಲ್ ರಿವರ್ಸ್ ಮಸ್ಟ್ ಹ್ಯಾವ್ ಅ ಬಿಗಿನಿಂಗ್. ಯು ಆರ್ ರೈಟ್. ಎಲ್ಲರೂ ಕೇಳಿಸ್ಕೊಳ್ಳಿ, ಕ್ಲಾಸ್ ರೂಮಲ್ಲಿ ಲವ್ ಸ್ಟೋರಿ ಹೇಳ್ಬೋದು, ಅಂದ್ಮೇಲೆ ಕ್ಲಾಸ್ ಅಲ್ಲಿ ಲವ್ ಆಗ್ಬೋದಲ್ವಾ? ನಾನ್ ಲವ್ವಲ್ಲಿ ಬಿದ್ದಿದ್ದೀನಿ, ಏನ್ ಮಾಡೋದು ಅಂತ ಈ ನಮ್ ಲಂಬು ಸರಿ ಕೇಳ್ತಾನೆ ಇದ್ದೀನಿ, ಆದ್ರೆ ಅವ್ರು ಉತ್ತರನೇ ಕೊಡ್ತಾ ಇಲ್ಲ ಗೊತ್ತಾ? ತೇಜ, ನೈಸ್ ಕಾಫಿ ಆಸ್ ಯೂಶುವಲ್. ಎಷ್ಟೇ ಆದ್ರೂ ನೀನ್ ನನ್ ಮಗ ಅಲ್ವಾ? ಏನ್ ನಡೀತಾ ಇದೆ ಕಾಲೇಜಲ್ಲಿ ಇತ್ತೀಚೆಗೇನು ಹೇಳ್ತಾನೆ ಇಲ್ಲ? ವೆಲ್, ಆಕ್ಚುಲಿ ಹೇಳೋಂಥದ್ದೇನು ನಡೀತಾ ಇಲ್ಲಮ್ಮ, ಕ್ಲಾಸಸ್ ಎಲ್ಲ ತುಂಬಾ ಸೀರಿಯಸ್ ಆಗಿ ನಡೀತಾ ಇದೆ. ನಥಿಂಗ್ ಆಕ್ಚುಲಿ ಟು ಶೇರ್. ನೀನ್ ಹೇಳು, ಏನ್ ಮಾಡ್ದೆ? ನನ್ನ ಕಡೆಯಿಂದನೂ ಇಂಟ್ರೆಸ್ಟಿಂಗ್ ಸುದ್ದಿ ಏನೂ ಇಲ್ಲ, ನೋಡೋಣ. ಹೀಗೆ ಆಗ್ಬಿಟ್ರೆ ಲೈಫ್ ಬೋರ್ ಆಗ್ಬಿಡತ್ತೆ, ಸೋ
ನಾವೇ ಏನಾದರೂ ಇಂಟ್ರೆಸ್ಟಿಂಗ್ ಸುದ್ದಿ ಕ್ರಿಯೇಟ್ ಮಾಡೋ. ಓಕೆ, ಥ್ಯಾಂಕ್ ಯು. ಮೇಘ್ನ ಬಿಹೇವಿಯರ್ ಬಗ್ಗೆ ನಾನು ಹೇಳಬಾರ್ದು. ಇವತ್ತು ಮಾತ್ರ ಅಲ್ಲ, ಇನ್ಯಾವತ್ತೂ ಅವಳ ಬಗ್ಗೆ ನಾನು ಅಮ್ಮನ ಹತ್ರ ಮಾತಾಡಲೇಬಾರ್ದು. ನಾನು ಬಂದು ಎಲ್ಲ ಹೇಳ್ತಾ ಇರೋದಕ್ಕೆ ತಾನೇ ಅಮ್ಮನ ಮನಸ್ಸಿನಲ್ಲಿ ಮೇಘ್ನ ಇರೋದು. ಒಂದಷ್ಟು ದಿನ ಅವನು ಸುದ್ದಿನೇ ಮಾತಾಡಲ್ಲ, ಆಮೇಲೆ ಒಂದಿನ ಅಮ್ಮ ಮೇಘ್ನ ಮರ್ತೆ ಬಿಡ್ತಾಳೆ. ಸೊ ಸಾರಿ ಮತ್ತೆ, ನಿನ್ನಿಂದ ಒಂದಷ್ಟು ವಿಷಯನ ಮುಚ್ಚಿರ್ತಾ ಇದ್ದೀನಿ. ಬಟ್ ಐಮ್ ಶೋರ್ ಒಂದು ಟೈಮ್ ಬರುತ್ತೆ, ಅವಾಗೆಲ್ಲ ಹೇಳ್ತೀನಿ. ಸದ್ಯ ಆ ಸುನೈನ ಕಳಿಸಿರೋ ಲೆಟರು ತೇಜನ್ ಕಣ್ಣಿಗೆ ಬಿದ್ದಿಲ್ಲ, ಅವನ ಅದನ್ನು ಓದೋ ಅಗತ್ಯನೂ ಇಲ್ಲ. ಯಾರಪ್ಪ ಈ ಸುನೈನ? ಅವಳು ಮೂತಿನೂ ನಾನು ನೋಡಿಲ್ಲ, ಅವಳಾಗಿ ನನ್ನ ತೇಜಸ್ವಿಯಿಂದ ಬೀಳ್ತಾಳೆ? ಇಷ್ಟು ದಿನ ಇಲ್ಲದೆ ಇರೋಳು ಕಾಲೇಜ್ ಡೇ ಆಗಿದ ತಕ್ಷಣ ಪ್ರತ್ಯಕ್ಷ ಆಗ್ಬಿಟ್ಲ. ನನ್ನ ಶ್ಯಾಮ ನನ್ನ ಹತ್ರ ಸುಳ್ಳು ಹೇಳ್ತಾನ, ಅವನ್ ಎಷ್ಟೇ ಹೇಳಿದ್ರು ನಾನು ನಂಬಲ್ಲ ಅಂತ ನನ್ನ ಮೇಲೆ ಸಿಟ್ ಮಾಡ್ಕೊಂಡಿರ್ತಾನೆ ಅನ್ಸುತ್ತೆ. ಹಂಗಂದ್ರೆ ಅವನ್ ಹೇಳಿದ್ದೆಲ್ಲ ನಿಜನೋ ಏನೋ? ಅವ್ರ ಮಧ್ಯೆ ಏನೂ ಇಲ್ಲ ಅಂದ್ರೆ ಅವಳು ಯಾಕೆ ಕೊರಿಯರ್ ಕಳಿಸ್ತಾ ಇದ್ಲು? ಅವಳು ಕೊರಿಯರ್ ಕಳಿಸ್ತಾ ಇದ್ದಿದ್ರೆ ಶ್ಯಾಮ ಯಾಕೆ ಹಿಂಗೆಲ್ಲ ಅಂತಿದ್ದ? ಸುಮ್ ಸುಮ್ನೆ ಕೊರಿಯರ್ ಕಳಿಸಿದಾಳೆ ಅಂತ ಶ್ಯಾಮ ಸುಳ್ಳು ಹೇಳ್ತಾನ? ತಲೆ ಕೆಟ್ಟು ಹೋಗ್ತಾ ಇದೆ. ಚರಿತ್ರೆನ ಹೆಂಗಾದ್ರೂ ಮಾಡಿ ನನ್ ತಿಳ್ಕೊಳ್ಳೇಬೇಕು ಕಣೋ ತೇಜಸ್ವಿ. ಆ ಶ್ಯಾಮಂಗ್ ಹೆಲ್ಪ್ ಮಾಡೋ ಅಂತ ಕೇಳಿದ್ರೆ ಕುತ್ಕೊಂಡು ಗೋಳಾಡ್ತಾ ಇದ್ದಾನೆ. ಅಷ್ಟೊಂದು ಗೋಳಾಡೋಂಥದ್ದೇನಿದೆ? ಮತ್ತೆ ಹೆಲ್ಪ್ ಮಾಡೋ ಅಂತ ಕೇಳಿದ್ರೆ ಕುತ್ಕೊಂಡು ಗೋಳಾಡ್ತಾನೆ ಇರ್ತಾನೆ. ಬೇಡ, ನಂಗೋಸ್ಕರ ಅವನ್ ಯಾಕೆ ಗೋಳಾಡ್ಬೇಕು? ಇಷ್ಟೆಲ್ಲ ನಂಬೇಡ್ವೆ ನನ್ನ, ಇಷ್ಟು ವರ್ಷ ಜೊತೆಗಿದ್ದೋಳ್ನ ಇನ್ ಯಾವನಿಗೂ ಬಿಟ್ಕೊಡ್ಬೇಕು ಅಂತ ನಾನು ಅನ್ಕೊಂಡ್ರೆ. ಪಾಪ ನನ್ ಶ್ಯಾಮ, ನಾನ್ ಬರೀ ನನ್ನ ಕತೆನೇ ಹೇಳ್ಕೊತಿದ್ರೆ ಅವನ್ಗೆ ಹೆಂಗಾಗ್ಬೇಡ? ನಾನೊಬ್ಳು ದಡ್ಡಿ, ಎಲ್ಲದ ಅವನ್ ತಲೆ ಮೇಲೆ ಹಾಕ್ತೀನಿ. ಬೇಡ, ಅವನಿನ್ ಮೇಲೆ ಹಾಯಾಗಿರ್ಲಿ, ನಾನೇ ನನ್ನ ಲಂಬನ್ ವಿಚಾರಿಸ್ಕೋತೀನಿ. ಎಲ್ಲ ಬಿಟ್ಟು ಬಂದ್ಮೇಲೆ ಸುನೈನ ಯಾಕೆ ಮತ್ತೆ ನನ್ನ ಮಗನ ಹಿಂದೆ ಬಿದ್ದಿದ್ದಾಳೆ? ಅವತ್ತೇ ಹೇಳಿದೆ ಕಾಲೇಜ್ ಡೇಗಳನ್ನ ಕರೆಸೋದು ಬೇಡ ಅಂತ. ಲೆಟರ್ ಬೇರೆ. ಈ ಲೆಟ್ರಿಗೂ ನನ್ನ ಮಗನಿಗೂ ಯಾವುದೇ ಸಂಬಂಧ ಇಲ್ಲ, ಇರೋದು ಇಲ್ಲ. ಬಂಗಾರದಂತ ಬದುಕು ನನ್ನ ಮಗನಿಗೋಸ್ಕರ ಕಾಯ್ತಾ ಇರಬೇಕಾದ್ರೆ ಅವನನ್ನು ಮತ್ತೆ ಇವಳ ಜೊತೆ ಹೋಗೋದಕ್ಕೆ ನಾನು ಬಿಡೋದಿಲ್ಲ. ಮದುವೆ ಮಾಡ್ಕೊಂಡು ಸಂಸಾರ ಮಾಡು ಅಂದರೆ ಬೇಡ ಅಂತ ಅಂದೊಳಗೆ ಈಗ ಹರಟೆ ಹೊಡೆಯೋದಕ್ಕೆ ಕಾಫಿ ಕುಡಿಯೋದಕ್ಕೆ ನನ್ನ ಮಗ ಬೇಕಾಗ್ತಾನ? ನೋ ವೇ. ನನ್ನ ಮಗಂದು ಮಗುನಂಥ ಮನಸ್ಸು, ಆ ಮನಸ್ಸು ನಗ್ನಗ್ತಾ ಇರಬೇಕು ಅಂದರೆ
ಅವನು ಖುಷಿಯಾಗಿರೋದಕ್ಕೆ ಕಾರಣ ಆಗಿರೋದು ಆ ಮಗು ಆ ಪುಟ್ಟ ಹುಡುಗಿ ಆ ಮೇಘನ ಅವನ ಜೊತೆಲೇ ಇರಬೇಕು ಇಲ್ಲಿಗೆ ಬಂದ ಮೇಲೆ ಅವನು ಸಂತೋಷವಾಗಿರೋದಕ್ಕೆ ಹಳೆದನ್ನೆಲ್ಲ ಮರೆಯೋದಕ್ಕೆ ಕಾರಣನೇ ಅವಳು ಅವಳು ನನ್ನ ಮಗನ ಹೆಂಡತಿ ಆದರೆ ಏನು ತಪ್ಪು ಆ ಸುನೈನನ ತರ ಅವಳು ನನ್ನ ಮಗನ ಬಿಟ್ಟು ಹೋಗೋಕೆ ಸಾಧ್ಯನೇ ಇಲ್ಲ ಎಸ್ ಆದಷ್ಟು ಬೇಗ ಮೇಘನ ಅಪ್ಪ ಅಮ್ಮನ ಹತ್ರ ಹೋಗಿ ನಾನು ಮಾತಾಡ್ತೀನಿ